श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओम् अभ्रमं भङ्गरहितं अजडं विमलं सदा आनन्दतीर्थमतदं भजे यावत्त्रयापहम् नारायणं गुणैः सर्वैः उदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते श्रीगुरुभ्यो नमः श्रीमदानन्दतीर्थभगवत्पादाचार्यर ओन्दु पूर्णानुग्रहद फलवागि इंदु ಸೂತ್ರಭಾಷ್ಯದ ಮೊದಲನೇ ಅಧ್ಯಾಯದ ಮೂರನೇ ಪಾದದ ಹನ್ನೊಂದನೇ ಅಧಿಕರಣವಾದ ಜ್ಯೋತಿರಧಿಕರಣದ ಒಂದು ಚಿಂತನೆಯನ್ನು ಅದರ ಒಂದು ಸ್ಥೂಲ ಪರಿಚಯವನ್ನು ಯಥಾಶಕ್ತಿ ಅನುವಾದ ರೂಪದಲ್ಲಿ ಮಾಡೋಣ. ನೋಡಿ, ಈ ಅಧಿಕರಣದಲ್ಲಿ ಮುಖ್ಯವಾದ ಪೂರ್ವಪಕ್ಷ ಅಂದರೆ ಹೃದಯದಲ್ಲಿ ಏನು ಜ್ಯೋತಿ ಎನ್ನುವುದಿದೆ, ಆ ಜ್ಯೋತಿ ಪರಮಾತ್ಮ ಅಂತ ನಾವೀಗಾಗಲೇ ಅದನ್ನು ಪ್ರತಿಪಾದನೆ ಮಾಡಲಾಗಿತ್ತು ಹಿಂದಿನ ಅಧಿಕರಣಗಳಲ್ಲಿ. ಆದರೂ ಕೂಡ ಇಲ್ಲಿ ಇನ್ನೊಂದು ಆಕ್ಷೇಪವನ್ನು ಹೇಳ್ತಾರೆ. ನೋಡಿ, ಹೃದಯದಲ್ಲಿರುವ ಜ್ಯೋತಿ ಪರಮಾತ್ಮನಲ್ಲ, ಅದು ಜೀವಾತ್ಮ ಅಂತ ಹೇಳ್ತಾರೆ. ಏಕೆಂದರೆ ಹಿಂದೆ ಗಾಯತ್ರಿ ಅಧಿಕರಣ ಜ್ಯೋತಿರಧಿಕರಣದನ್ನೆಲ್ಲ ನೋಡಿದಾಗ ಸೂರ್ಯಚಂದ್ರರಿಗೆ ಆಶ್ರಯ ದ್ವಿಲೋಕ ಅಂತೇಳಿ ಗಾಯತ್ರಿಯೇ ಜ್ಯೋತಿ, ಜ್ಯೋತಿಯೇ ವಿಷ್ಣು ಅಂತ ಪ್ರತಿಪಾದನೆ ಮಾಡಿದ್ವಿ. ಹೀಗಾಗಿ ಇಲ್ಲಿವರು ಜ್ಯೋತಿ ಅಂದರೆ ಅದು ವಿಷ್ಣುವಲ್ಲ, ಹೃದಯಾಂತಸ್ಥವಾದ ಜ್ಯೋತಿ ಜೀವಾತ್ಮ ಅನ್ನುವುದು ಪ್ರತಿಪಾದನೆ ಮಾಡಿದರೆ, ಅಲ್ಲಿಗೆ ಅಲ್ಲಿ ಹೇಳಿದ ಗಾಯತ್ರಿ ಅನ್ನೋ ಒಂದು ಶಬ್ದವನ್ನು ನಾವೇನು ಸಮನ್ವಯ ಮಾಡಿದ್ವಿ, ಆಗ ಗಾಯತ್ರಿನೂ ಜೀವ ಅಂತಲೇ ಆಗತ್ತೆ. ನಾವು ಗಾಯತ್ರಿ ಉಪಾಸನೆ ಮಾಡೋದ್ರಿಂದ ಜೀವ ತನ್ನನ್ನೇ ತಾನು ಉಪಾಸನೆ ಮಾಡ್ತಾನೆ ಅಂತ ಆಗಿ ಅದು ವಿವಿಧ ಅರ್ಥಗಳನ್ನು ಪಡೆದುಕೊಳ್ಳುತ್ತೆ. ಹೀಗಾಗಿ ಇದು ಬಹುಮುಖ್ಯವಾದ ಒಂದು ಅಂಶವಾಗತ್ತೆ. ಈಗ ಇಲ್ಲಿ ಜ್ಯೋತಿ ಅಂತ ಹೇಳಿರೋದು ಜೀವನನ್ನ ಅಂತ ಹೇಳ್ತಾರೆ. ಅದಕ್ಕೆ ಅವರು ಒಂದು ಕಾರಣವನ್ನು ಕೊಡ್ತಾರೆ. ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಪ್ರಮಾಣವನ್ನು ತೆಗೆದುಕೊಳ್ತಾರೆ. ನೋಡಿ, ಅದು ಹೀಗೆ ಹೇಳುತ್ತೆ, ಹೃದಯ ಅಹಿತಂ ಜ್ಯೋತಿ ಪರಮಾತ್ಮ ಇತ್ಯುಕ್ತಂ ತತ್ರ ಯೋಯಂ ವಿಜ್ಞಾನಮಯ ಪ್ರಾಣೇಶು ಹೃದ್ಯಂತರ್ಜ್ಯೋತಿ ಪುರುಷ ಅಂತ. ಅತ್ರ ಉಭೌ ಲೋಕೌ ಅನುಸಂಚರತಿ ಇದು ವಚನಾತ್ ಜೀವ ಇತಿ ಪ್ರತೀಯತೆ. ಅಂದರೆ ಹಿಂದೆ ಜ್ಯೋತಿರಧಿಕರಣದಲ್ಲಿ ನಾವು ಹೃದಯಗತ ಜ್ಯೋತಿಯಿಂದ ಪರಮಾತ್ಮ ಅಂತ ಏನು ಹೇಳಿದ್ವಿ, ಆ ಜ್ಯೋತಿ ಬಗ್ಗೆ ಇಂದ್ರಿಯ ಮತ್ತು ಹೃದಯಗಳಲ್ಲಿರುವ ವಿಜ್ಞಾನಮಯವಾದ ಜ್ಯೋತಿ ಪುರುಷ ಅಂತ ಹೇಳಿದೆ. ಆ ಜ್ಯೋತಿಯನ್ನು ನಾವು ಹಿಂದೆ ಜ್ಯೋತಿರಧಿಕರಣದಲ್ಲಿ ಏನು ಹೃದಯಗತ ಜ್ಯೋತಿ ಅಂತ ಹೇಳಿದ್ವಿ, ಆ ಜ್ಯೋತಿ ಬಗ್ಗೆ ಹೇಳ್ತಾ ಇಲ್ಲಿ ಶ್ರುತಿ ಏನು ಹೇಳುತ್ತೆ ಅಂದರೆ ಅದು ಇಂದ್ರಿಯ ಮತ್ತು ಹೃದಯಗಳಲ್ಲಿರೋ ವಿಜ್ಞಾನಮಯವಾದ ಜ್ಯೋತಿ ಪುರುಷ ಅಂತ ಹೇಳುತ್ತೆ. ಮತ್ತು ಈ ಜ್ಯೋತಿ ಏನಿದೆ ಅದು ಭೂಲೋಕ ಸ್ವರ್ಗಲೋಕದಲ್ಲೆಲ್ಲ ಸಂಚಾರ ಮಾಡುತ್ತೆ ಅಂತ ಹೇಳಿದಿರೋದ್ರಿಂದ ಆ ಜ್ಯೋತಿ ಜೀವಾತ್ಮನೇ ಆಗಿರಬೇಕು. ಏಕೆಂದರೆ ಭೂಲೋಕದಿಂದ ಸ್ವರ್ಗಲೋಕಕ್ಕೆ ಸಂಚಾರ ಮಾಡ್ತಿರುವನು ಜೀವ. ಭೂಲೋಕದಲ್ಲಿ ಇರ್ತಾನೆ, ಸಾಧನೆ ಮಾಡ್ತಾನೆ, ಸ್ವರ್ಗಲೋಕಕ್ಕೆ ಹೋಗ್ತಾನೆ, ಅಲ್ಲಿನ ಪುಣ್ಯ ಕ್ಷೇಮವಾದ ಮೇಲೆ ಮತ್ತೆ ಭೂಲೋಕಕ್ಕೆ ಬರ್ತಾನೆ. ಹೀಗೆ ಭೂಲೋಕಕ್ಕೂ ಸ್ವರ್ಗಲೋಕಕ್ಕೂ ಓಡಾಡುವುದು ಜೀವನ. ಆದ್ದರಿಂದ ಇಲ್ಲಿ ಜ್ಯೋತಿ ಅಂತ ಹೇಳಿರೋದು ಆ ಜ್ಯೋತಿ ಭೂಲೋಕ ಸ್ವರ್ಗಲೋಕಗಳಲ್ಲಿ ಓಡಾಡುತ್ತೆ, ಆದ್ದರಿಂದ ಅದು ಜೀವನೇ ಆಗಿರಬೇಕು ಅಂತ ಒಂದು ಪೂರ್ವಪಕ್ಷ. ಅದಕ್ಕೆ ಉತ್ತರ ರೂಪವಾಗಿ ಹೊರಟದ್ದೇ ಈ ಜ್ಯೋತಿರಧಿಕರಣದ ಸೂತ್ರ, ಓಂ ಜ್ಯೋತಿರ್ ದರ್ಶನಾತ್ ಓಂ ಅಂತ ಹೇಳಿ. ಅದಕ್ಕೆ ಮೊದಲೇ ಆಚಾರ್ಯರು ಒಂದು ಪ್ರಮಾಣವನ್ನು ಕೊಡ್ತಾರೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ. ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ, ವಿಷ್ಣುರೇವ ಜ್ಯೋತಿ, ವಿಷ್ಣುರೇವ ಆತ್ಮ, ವಿಷ್ಣುರೇವ ಬ್ರಹ್ಮ, ವಿಷ್ಣುರೇವ ಬಲಂ, ವಿಷ್ಣುರೇವ ಯಶಃ, ವಿಷ್ಣುರೇವ ಆನಂದ ಇತಿ ದರ್ಶನ ಚತುರ್ವೇದಶಿಕಾಯಾಂ ಜ್ಯೋತಿರ್ವಿಷ್ಣುರೇವ ಅಂತ ಹೇಳಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲೂ ಪ್ರಾಜ್ಞೇನಾತ್ಮನ ಅನ್ವಾರೂಢ ಉತ್ಸರ್ಜದ್ಯಾತಿ ಇದು ವಚನ ತಸ್ಯಾಪಿ ಲೋಕಸಂಚರಣಂ ಅಸ್ಯೈವ ಅಂತ ಹೇಳ್ತಾರೆ. ಅಂದರೆ ಮೊದಲಿಗೆ ಚತುರ್ವೇದ ಶಿಕಾಯದ ಪ್ರಮಾಣವನ್ನು ತಗೊಂಡು ವಿಷ್ಣುವೇ ಜ್ಯೋತಿ ಎನ್ನುವುದನ್ನು ಸಮರ್ಥನೆ ಮಾಡ್ತಾರೆ. ಏಕೆಂದರೆ ಅಲ್ಲಿ ಹೇಳಿದೆ ವಿಷ್ಣುವೇ ಜ್ಯೋತಿ, ವಿಷ್ಣುವೇ ಆತ್ಮ, ವಿಷ್ಣುವೇ ಬ್ರಹ್ಮ, ವಿಷ್ಣುವೇ ಬಲ, ವಿಷ್ಣುವೇ ಯಶಸ್ಸು, ಅವನೇ ಆನಂದ ಅಂತೆಲ್ಲ ಹೇಳಿದೆ. ಹೀಗಾಗಿ ಜ್ಯೋತಿ ಎನ್ನುವುದು ವಿಷ್ಣುವೇ ಅಂತ ಹೇಳಿದರು. ಮತ್ತು ಈ ಪೂರ್ವಪಕ್ಷದವರ ಉಕ್ತಿ ಏನಿತ್ತು ಅಂದರೆ ಆ ಜ್ಯೋತಿ ಭೂಲೋಕ ಸ್ವರ್ಗಲೋಕಗಳಲ್ಲಿ ಸಂಚಾರ ಮಾಡುತ್ತೆ ಅಂತ ಹೇಳಿದಾಗ ಅದಕ್ಕೆ ಆಚಾರ್ಯರು ಉತ್ತರವನ್ನು ಕೊಡ್ತಾರೆ. ಇಲ್ಲಿ ನೋಡಿ, ಜೀವ ಏನಿದ್ದಾನೆ ಅವನು ತನ್ನ ಮರಣಕಾಲದಲ್ಲಿ ಪರಮಾತ್ಮನಿಂದ ಅಧಿಷ್ಠಿತನಾಗಿ ಈ ದೇಹವನ್ನು ಬಿಟ್ಟು ಹೋಗ್ತಾನೆ ಲೋಕಾಂತರಕ್ಕೆ. ಜೀವ ಮರಣಕಾಲದಲ್ಲಿ ತನ್ನೊಳಗೆ ಏನು ಪರಮಾತ್ಮ ಇರ್ತಾನೆ ಆ ಪರಮಾತ್ಮನಿಂದ ಅಧಿಷ್ಠಿತನಾಗಿ ಈ ದೇಹವನ್ನು ಬಿಟ್ಟು ಲೋಕಾಂತರಕ್ಕೆ ಹೋಗ್ತಾನೆ. ಆದ್ದರಿಂದ ಪರಮಾತ್ಮನಿಗೂ ಲೋಕಾಂತರ ಸಂಚಾರ ಇದೆ ಅಂತ ಹೇಳ್ತಾರೆ. ಹೀಗಾಗಿ
ಅವರು ಜೀವನಿಗೆ ಯಾವ ಲಿಂಗವನ್ನು ಹೇಳಿದರು, ಧರ್ಮವನ್ನು ಹೇಳಿದರು, ಲೋಕ ಸಂಚಾರ ಅನ್ನೋದು ಅದು ಸಾವಕಾಶ ಲಿಂಗವಾಗಿಬಿಡುತ್ತೆ. ಹೀಗಾಗಿ ಅದು ಜೀವನಿಗೆ ವಿಷ್ಣುವಿಗೆ ಅನ್ವಯಿಸುತ್ತೆ. ಆದರೆ ಇಲ್ಲಿ ಜ್ಯೋತಿ ವಿಷ್ಣುರೇವ ಜ್ಯೋತಿ, ವಿಷ್ಣುರೇವ ಆತ್ಮ, ವಿಷ್ಣುರೇವ ಬ್ರಹ್ಮ, ವಿಷ್ಣುರೇವ ಬಲಂ, ವಿಷ್ಣುರೇವ ಯಶಃ, ವಿಷ್ಣುರೇವ ಆನಂದ ಅಂತ ಏನು ನಿರವಕಾಶ ಲಿಂಗಗಳನ್ನು ಸ್ಪಷ್ಟವಾಗಿ ವಿಷ್ಣು ಅನ್ನೋ ಒಂದು ಶಬ್ದದಿಂದಲೇ ಹೇಳಿದೆ ಬೃಹ ಚತುರ್ವೇದಶಿಕ. ಅದು ನಿರವಕಾಶವಾಗಿಬಿಡುತ್ತೆ, ಜೀವನಕ್ಕೆ ಸಮನ್ವಯ ಮಾಡೋದಕ್ಕಾಗೋದಿಲ್ಲ. ಹೀಗಾಗಿ ಇಲ್ಲಿ ಜ್ಯೋತಿ ಅಂತ ಹೇಳಿರುವುದು ಪರಮಾತ್ಮನನ್ನೇ ಹೊರತು ಜೀವಾತ್ಮನಲ್ಲ ಅಂತ ಹೇಳ್ತಾ ಈ ಜ್ಯೋತಿರಧಿಕರಣವನ್ನು ಸಮಾಪ್ತಿ ಮಾಡ್ತಾರೆ. ಇನ್ನು ಮುಂದಿನ ಅಧಿಕರಣ ಆಕಾಶಾಧಿಕರಣ, ಅದರ ಒಂದು ಚಿಂತನೆಯನ್ನು ಸ್ಥೂಲ ಪರಿಚಯವನ್ನು ಯಥಾಶಕ್ತಿ ಮುಂದಿನ ಭಾಗದಲ್ಲಿ ಮಾಡೋಣ ಅಂತ ಹೇಳ್ತಾ ಇಂದು ಇಲ್ಲಿಗೆ ನಾವು ಮಾಡಿದ ಈ ಜ್ಯೋತಿರಧಿಕರಣದ ಒಂದು ಚಿಂತನೆಯನ್ನು ಸ್ಥೂಲ ಪರಿಚಯವನ್ನು ಅನುವಾದ ರೂಪದಲ್ಲಿ ಇದುವರೆಗೂ ಏನು ಅದರ ಬಗ್ಗೆ ಜಿಜ್ಞಾಸೆಯನ್ನು ಮಾಡಿದ್ದೀವಿ ಅದನ್ನು ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ವಿಷ್ಣು ರಾಮಕೃಷ್ಣ ವೇದವ್ಯಾಸರ ಅನಂತ ರೂಪಾತ್ಮಕನಾದ ವಿಷ್ಣು ನಾಮಕ ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.